ವಿಷಯಗಳಿದೆ ಆ ವಿಷಯಗಳ ಮೂಲಕ ನಾನು ಮತ್ತೆ ಬಂದೇ ಬರ್ತೀನಿ ನನ್ನನ್ನ ನೀವು ಡಿನೈ ಮಾಡಕ ಹೋದಾಗ ನೀವು ಒಪ್ಪಿಕೊಂಡು ಇಲ್ಲಿ ತಪ್ಪಾಗಿದೆ ಅಲ್ಲಿ ನ್ಯಾಯ ಒದಗಿಸಬೇಕು ಅಲ್ಲಿ ತನಿಖೆಗೆ ನೀವು ಕೋಆಪರೇಟ್ ಮಾಡಿದ್ರೆ ಸರಿ ಇಲ್ಲ ಅಂದ್ರೆ ಇನ್ನು ಹೆಚ್ಚು ಮಾಹಿತಿಗಳ ಮೂಲಕ ಇನ್ನು ತನಿಖಾ ನಮ್ಮ ತಂಡದ ಒಂದು ವಿಷಯಗಳ ಮೂಲಕ ನಾನು ನಿಮ್ಮ ಮುಂದೆ ಬರ್ತಾನೆ ಸರ್ ಈಗ ನಿಮ್ಮ ಹತ್ರ ಕೇವಲ ಮಾಹಿತಿ ಮಾತ್ರ ಇರುವಂತದ್ದ ಫೋಟೋ ವಿಡಿಯೋ ಆಡಿಯೋ ಏನಾದರೂ ಸಾಕ್ಷ್ಯಾಧಾರಗಳು ಇದೆಯಾ ಸಾಕಷ್ಟು ಇದೆ ಸರ್ ಕಂಪ್ಲೇಂಟ್ ಕೊಡಿಸಬಹುದಿತ್ತಲ್ಲ ಸರ್ ನೀವು ಹಾಗಾದ್ರೆ ಅವರು ಸಿ ನಾನು ಇವತ್ತು ಹೋಮ್ ಮಿನಿಸ್ಟರ್ಗೆ ನನ್ನ ಒಂದು ಮನವಿ ಪತ್ರ ಕೊಟ್ಟಿದ್ದೆ ಈ ಕಾರಣದಿಂದ ಯಾಕೆ ಅಂತಂದ್ರೆ ಒಂದು ಲಾರ್ಜರ್ ಪರ್ಸ್ಪೆಕ್ಟಿವ್ ಅಲ್ಲಿ ಒಂದು ತನಿಖೆ ಆಗಬೇಕು ಅಂತ ಇವತ್ತು ನಿಮಗೆ ಗೊತ್ತಿದೆ ಹಲವಾರು ಕಂಪ್ಲೈಂಟ್ಸ್ಗಳು ಹಲವಾರು ಕಂಪ್ಲೈಂಟ್ಸ್ಗಳು ಎಫ್ಐಆರ್ ಅಲ್ಲಿ ಹಾಕಲಾಗುತ್ತೆ ಎಸ್ಪೆಷಲಿ ಬಡವರದು ಮತ್ತೆ ಸೆಲೆಬ್ರಿಟಿದು ಅಂತಂದ್ರೆ ಕಂಪ್ಲೈಂಟ್ ಇಟ್ಕೊಂಡು ಕೂತಿರ್ತಾರೆ ಇವತ್ತು ನೀವೇ ನೋಡಿದಿರಾ ಕಾಂಪ್ರಮೈಸಿಂಗ್ ನಾನು ಹೇಳಿದ್ನಲ್ಲ ಮುಂಚೆ ಸೆಟಲ್ಮೆಂಟ್ ಕೇಸ್ಗಳು ಆಗ್ತಾ ಇರುತ್ತೆ ಇವತ್ತು ನೀವು ಕಂಪ್ಲೈಂಟ್ ಕೊಟ್ಟಿದ್ದು ಕೇಸ್ ಆಗಿದೆಯಾ ಎಫ್ಐಆರ್ ಆಗಿದೆಯಾ ಏನೋ ಇನ್ವೆಸ್ಟಿಗೇಷನ್ ಮಾಡಿದ್ರಾ ಯಾರನ್ನ ಬಂದು ಬುಕ್ ತಂದ್ರಾ ನೀವೇ ನೋಡ್ತಾ ಇರ ಅರುಣಾದೇವಿ ಎಲ್ಲಿ ಇವತ್ತು ಅಪ್ಸ್ಕಾಂಡ್ ಆಗಿದ್ದೀರಾ ಅಂತ ಹೇಳ್ತೀರಾ ಇವತ್ತು ಬೇರೆಯವರೆಲ್ಲ ಅಲ್ಲಿ ಕಾಂಪ್ರಮೈಸ್ ಆಗ್ಬಿಟ್ರಾ ಡೈರೆಕ್ಟರ್ ಪ್ರೊಡ್ಯೂಸರ್ ಕಾಂಪ್ರಮೈಸ್ ಆಕ್ಟರ್ ಪ್ರೊಡ್ಯೂಸರ್ ಕಾಂಪ್ರಮೈಸ್ ಆಗ್ಬಿಟ್ರಾ ಇಲ್ಲಿ ಎಲ್ಲ ನಾವೆಲ್ಲ ಮೂರ್ಖರ ಜನರು ನಾಲ್ಕು ದಿನ ನೀವು ಕೆಲಸ ಮಾಡ್ತಾ ಇರ ಒಂದು ವಾರದಿಂದ ನೀವೆಲ್ಲ ಮೂರ್ಖರ ಸರ್ ಇನ್ನೊಂದು ಮಾತು 25 ಕೋಟಿ ಇವತ್ತು ಯಾವನಾರ ಸಾಮಾನ್ಯರ ಏನಾರ ಈ ತರ ಒಂದು ದೋಕಾನೋ ಅಥವಾ ಈ ತರ ಒಂದು ಮೋಸನೋ ಅಥವಾ ಈ ತರ ಒಂದು ಘಟನೆ ಆಗಿದ್ರೆ ಬಿಡ್ತಾ ಇದ್ರಾ ಸರ್ ಇವತ್ತು ನೀವು ಏನಾರ ವಿಚಾರಿಸಿದಿರಾ ಕಂಪ್ಲೇಂಟ್ ಯಾವ ಮಟ್ಟಕ್ಕಿದೆ ಎಲ್ಲಿ ಎಫ್ಐಆರ್ ಆಗಿದೆ ಎಷ್ಟು ತನಿಖೆ ಯಾವ ರೂಪದಲ್ಲಿದೆ ಯಾವ ಸ್ಟೇಜ್ ಅಲ್ಲಿ ಇದೆ ಯಾರನ್ನ ಕರೆಸಿದ್ರಿ ನೀವು ಯಾರನ್ನ ಅಲ್ಲಿ ಇಟ್ಕೊಂಡು ತನಿಖೆ ಮಾಡಿದ್ರಿ ಇಲ್ಲ ನಾವು ಇಬ್ರು ಸರಿ ಹೋಗ್ಬಿಡ್ತೀವಿ ಅಂತ ನಿಮ್ಮ ಮಾಧ್ಯಮದ ಮೂಲಕ ಹೇಳ್ಬಿಟ್ರೆ ಆಗೋಯ್ತಾ ಅದು ಅದೇ ಬಡವರು ಈ ತರ ಮಾಡಿದ್ರೆ ಬಿಡ್ತೀರಾ ನೀವು ಸಾಮಾನ್ಯರು ಮಾಡಿದ್ರೆ ಬಿಡ್ತೀರಾ ಸರ್ ನಿಮ್ಮ ಪ್ರಕಾರ 25 ಕೋಟಿ ಘಟನೆ ಏನು ಸರ್ ಅದು ಅಸಲಿ ಕಥೆ ಏನು ನಿಮಗೆ ಗೊತ್ತಿದೆ ಅಲ್ಲ 25 ಕೋಟಿ ಇದು ನಿಮಗೆ ಗೊತ್ತಿದೆ ನಾನು ಹೇಳಬೇಕಾಗಿಲ್ಲ ಅದು ಮತ್ತು ಅರುಣಾ ದೇವಿನೇ ಇವತ್ತು ಎಲ್ಲೋ ಅಪ್ಸ್ಕಾಂಡ್ ಆಗಿದ್ದಾರೆ ಅದು ದುರಂತ ಅರುಣಾ ಕುಮಾರಿ ಸರಿ ಅರುಣಾ ಕುಮಾರಿ ಮೀಟ್ ಮಾಡೋ ಅಂತ ಅಗತ್ಯ ಇರಲಿಲ್ಲ ಇಲ್ಲ ಇಲ್ಲ ಮೀಟ್ ಮಾಡೋ ಅಂತ ಅಗತ್ಯ ನನಗೆ ಇಲ್ಲ ಇರಲಿಲ್ಲ ನಾನು ಯಾರೇ ಈ ಹಿಂದೆ ಅನ್ಯಾಯ ಆಗಿದ್ರು ನಾನು ನಿಮ್ಮ ಮಾಧ್ಯಮದ ಮೂಲಕ ಬಂದಿದ್ದೀನಿ ಆಮೇಲೆ ಇಲ್ಲಿ ಪೊಲೀಸ್ ಇರ್ಬೋದು ಅಥವಾ ಇನ್ವೆಸ್ಟಿಗೇಷನ್ ಇರ್ಬೋದು ಅಥವಾ ಲಾಯರ್ಸ್ಗಳ ಮೂಲಕ ನಾನು ನನ್ನ ಕೆಲಸಗಳನ್ನ ಮಾಡ್ತೀನಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಸರಿಯಾಗಿಲ್ಲ ಸುಮಾರು ಜನ ಸೆಲೆಬ್ರಿಟಿಗಳು ಬಿಟ್ಟು ಹೋದ್ರು ಅನ್ನೋ ಅಸಮಾಧಾನ ನಿಮ್ಮಲ್ಲಿ ಈಗಲೂ ಇದೆ ಈಗ ಮತ್ತೊಂದು ಅದನ್ನ ಬೆಳಕು ತಂದ ಬಳಿಕ ಇದನ್ನ ಈಗ ತಗೊಂಡಿದ್ದೀರಾ ಇದ್ರ ತನಿಖೆ ಬಗ್ಗೆ ಏನು ನಿರೀಕ್ಷೆ ಇದೆ ಪೊಲೀಸರಿಂದ ಸಿ ದೇರ್ ಶುಡ್ ಆಲ್ವೇಸ್ ಬಿ ಎ ಹೋಪ್ ನಮ್ಮ ತಂದೆ ಲಂಕೇಶ್ ಅವರು ಹೇಳ್ತಾ ಇದ್ರು ಹೋಪ್ ಇಲ್ಲ ಅಂದ್ರೆ ಜೀವನ ಇಲ್ಲ ಅಂತ ಆಸ್ ಒಬ್ಬ ಪತ್ರಕರ್ತನಾಗಿ ಹೋಪ್ ಇರಲೇಬೇಕು ನಾವು ನಮ್ಮ ಕೆಲಸ ನಮ್ಮ ಕರ್ತವ್ಯ ಮಾಡ್ತಾನೆ ಇರಬೇಕು ಅಫ್ಕೋರ್ಸ್ ಡ್ರಗ್ಸ್ ವಿಷಯದಲ್ಲಿ ನಾವೆಲ್ಲ ಹೋರಾಟ ಮಾಡಿದ್ವಿ ನಾನಂತೂ ಮುಂದೆ ಬಂದು ಏನೇನು ಅನ್ಯಾಯ ಆಗ್ತದೆ ಇಲ್ಲಿ ನಮ್ಮ ಒಂದು ಇಂಡಸ್ಟ್ರಿನಲ್ಲಿ ಅಂತ ಹೇಳಿದೆ ಹಲವಾರು ಜನ ಎಚ್ಚೆತ್ಕೊಂಡ್ರು ಇನ್ನೂ ಹಲವಾರು ಜನ ಬಂದು ಸುಮ್ಮನೆ ಒಂದು ಏನು ತನಿಖೆಗೆ ಬಂದು ವಾಪಸ್ಸು ಅವ್ರಿಗೆ ಏನೂ ಆಗಲೇ ಇಲ್ಲ ಈ ರೀತಿಯಲ್ಲಿ ಆದರೆ ಎಲ್ಲೋ ಒಂದು ಕಡೆ ಮೊನ್ನೆ ಡ್ರಗ್ಸ್ ಡೇ ಫಂಕ್ಷನ್ನಲ್ಲಿ ನಾನು ವರದಿಗಳ ಮೂಲಕ ನಿಮ್ಮ ಮೂಲಕ ನೋಡಿದಾಗ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಯ ಒಂದು ಮಾದಕ ವಸ್ತುಗಳನ್ನ ವಶಕ್ಕೆ ಪಡೆದಿದ್ದಾರೆ ಅಂತ ಹೇಳಿದ್ರು ಅದು ಒಂದು ಸ್ವಾಗತಾರ ಯಾಕಂದ್ರೆ ಆ ತರ ಕೋಟ್ಯಾಂತರ ರೂಪಾಯಿನ ವಸ್ತುಗಳನ್ನ ಮಕ್ಕಳು ತಗೊಂಡಿದ್ರೆ ಏನೇನಾಗಿರೋದು ಇವತ್ತು ಆದ್ರೆ ಎಲ್ಲ ಒಂದ್ ಕಡೆ ಅಸಮಾಧಾನ ಕೂಡ ಇದೆ ನೋವಿದೆ ಯಾಕಂದ್ರೆ ಇನ್ನೂ ಹೆಚ್ಚು ತನಿಖೆ ಆಗಿ ಸೆಲೆಬ್ರಿಟೀಸ್ಗಳು ತಪ್ಪಿಸ್ಕೋಬಾರ್ದಿತ್ತು ಸೆಲೆಬ್ರಿಟೀಸ್ ಶುಡ್ ಹ್ಯಾವ್ ಬೀನ್ ಬ್ರಾಟ್ ಟು ಬುಕ್ ಆದ್ರೆ ಎಲ್ಲ ಒಂದ್ ಕಡೆ ಅದು ನೋವಿದೆ ಆದ್ರೆ ಈ ನೋವು ಮಧ್ಯೆ ನಾವು ವಿ ಕೆನಾಟ್ ಗೆಟ್ ಸಿನಿಕಲ್ ಕೆಲಸ ಮಾಡ್ತಾನೆ ಇರಬೇಕು ನಾವು ಪತ್ರಕರ್ತನಾಗಿ ಸಾಮಾನ್ಯರಾಗಿ ವಿ ಶುಡ್ ವರ್ಕ್ ದಟ್ಸ್ ವಾಟ್ ಐ ಫಾದರ್ ಲಂಕೇಶ್ ಟೋಲ್ಡ್ ಮಿ ಇದನ್ನ ಮುಂದುವರಿಸ್ತಾ ಇರ್ತೀನಿ ಇದರಲ್ಲೂ ಅಷ್ಟೇ ಮುಂದುವರಿಸ್ತೀನಿ ಆದ್ರೆ ನಿಮ್ಮೆಲ್ಲ ಸಹಕಾರ ಬೇಕಾಗಿದೆ ಒಂದು ಪ್ರಶ್ನೆಗೆ ನಿಮ್ಮ ಉತ್ತರ ಬೇಕು ಬಡವರ ಪರವಾಗಿ ಎಲ್ಲರೂ ಕೂಡ ಈಗ ನ್ಯಾಯ ಕೊಡಬೇಕನ್ನುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಸೊ ನೀವು ಸೂಕ್ತವಾಗಿರ್ತಕ್ಕಂಥ ಸಾಕ್ಷ್ಯಾಧಾರ ಆ ಹುಡುಗ ಯಾರು ಎಲ್ಲಿದ್ದಾನೆ ಈಗೇನಾಗಿದ್ದಾರೆ ಯಾಕಂದ್ರೆ ಸಂದೇಶ್ ನಾಗರಾಜ್ ಹೇಳ್ತಾರೆ ಅವ್ರು ಇಲ್ಲ ಅಂತ ಸೊ ಅವರು ಇನ್ನೇ ಹೇಳ್ತಾರೆ ಮಹಾರಾಷ್ಟ್ರದವ್ರು ಅಂತ ನೀವ್ ಹೇಳ್ತಾ ಇದ್ರೆ ಬಡವರು ದಲಿತರು ಅಂತ ಸೊ ಇದನ್ನ ಕನ್ನಡದವರು ಅಂತ ಇದೆಲ್ಲದಕ್ಕೂ ಒಂದು ಲೈನ್ ಅಲ್ಲಿ ಸ್ಪಷ್ಟನೆ ಕೊಡಿ ಅದು ತನಿಖೆಗೆ ಸಹಕಾರಿ ಆಗುತ್ತಲ್ಲ ಸರ್ ಮಾಧ್ಯಮಗಳ ಮುಖಾಂತರ ಸುದ್ದಿ ಆದಾಗ ಖಂಡಿತ ಈಗೇನಾಗುತ್ತೆ ಅಂದ್ರೆ ಗಂಗಾಧರ್ ನ ಕೆಲಸದಿಂದ ಬಿಡಿಸಿದ್ದಾರೆ ನೀವು ಫಸ್ಟ್ ಹೇಳಿದ್ರೆ ಘಟನೆನೇ ಆಗಿಲ್ಲ ಅದಾದ ನಂತರ ಘಟನೆ ಆಗಿದೆ ಸಣ್ಣ ಘಟನೆ ಆಗಿದೆ ಅಂತ ಇದು ಸಣ್ಣ ಘಟನೆ ಅನ್ನೋ ದೊಡ್ಡ ಘಟನೆ ಅಂತ ನೀವೆಲ್ಲ ಹೇಳೋದು ಪೊಲೀಸ್ ಹೇಳಬೇಕು ಮಾಧ್ಯಮದವ್ರು ಹೇಳಬೇಕು ಜನಸಾಮಾನ್ಯರು ಹೇಳಬೇಕು ಎಷ್ಟು ದೊಡ್ಡ ಘಟನೆ ಅಂತ ನಿಮಗೆ ಒಂದು ನಾಲ್ಕು ಕೇಟ್ ಹೊಡೆದು ಒಬ್ರು ಕಣ್ಣು ಕಳ್ಕೊಂಡ್ರೆ ಸಣ್ಣ ಘಟನೆ ಇರ್ಬೋದು ಆದರೆ ಬೇರೆಯವ್ರಿಗೆ ಅದು ದೊಡ್ಡ ಘಟನೆ ಆಗುತ್ತೆ ಅದ್ರ ಜೊತೆಗೆ ನೀವು ಹೇಳ್ತಾ ಇದ್ದೀರಾ ಆ ಥರ ಬಿಹಾರದೋಣು ಅಂತ ಹೇಳಿದ್ರಿ ಫಸ್ಟು ಅದು ಬಿಹಾರದೋಣ ಅಲ್ಲ ನಾನು ಕನ್ನಡದೋಣೆ ಅಂತ ಹೇಳ್ತಾ ಇದ್ದೀನಿ ಒಬ್ಬ ಗಂಗಾಧರ್ ಅಂತಲೂ ಹೆಸರು ಕೊಡ್ತಾ ಇದ್ದೀನಿ ಇವತ್ತು ಇನ್ನೊಂದು ಹೇಳ್ತಾ ಇದ್ದೀನಿ ಪಾಪ ಇವರೆಲ್ಲ ಬಡವರು ಏನು ಅಂತಂದರೆ ಒಂದು ಮಟ್ಟಕ್ಕೆ ಅವ್ರಿಗೆ ಪ್ರೆಷರ್ ಇರ್ಬೋದು ಅವ್ರ ಮೇಲೆ ಹಾಕಿರೋ ಒಂದು ಒತ್ತಡ ಇರ್ಬೋದು ಅಥವಾ ಎಲ್ಲ ಒಂದು ಕಡೆ ಕಾಂಪ್ರಮೈಸ್ ಇರ್ಬೋದು ಈ ರೀತಿಯಲ್ಲಿ ಒಂದು ಭಯದಿಂದ ಅವರು ಪಾಪ ಕಾಂಪ್ರಮೈಸ್ ಆಗ್ತಾರೆ ಅಂತಲೂ ಹೇಳ್ತಾ ಇದ್ದೀನಿ ಆದರೆ ಇನ್ ಲಾರ್ಜರ್ ಪರ್ಸ್ಪೆಕ್ಟಿವ್ ಯಾರು ತಪ್ಪು ಮಾಡಿದಾರೋ ಅವರಿಗೆ ಶಿಕ್ಷೆ ಆಗಬೇಕು
ತನಿಖೆ ಮಾಡ್ಲಿ ಅವ್ರಿಗೆಲ್ಲ ತರ ಸಾಕ್ಷ್ಯ. ಖಂಡಿತ ಖಂಡಿತ, ನಾನು ಮಾಧ್ಯಮದ ಮೂಲಕ ಸಾಕ್ಷಿ ಕೊಡಕ್ ಆಗಲ್ಲ ಮೇಡಮ್. ಏನಂತಂದ್ರೆ, ನಮ್ಮ ತನಿಖಾ ತಂಡದವರು ಈ ತನಿಖೆನ ಈ ಮಟ್ಟಕ್ಕೆ ತಂದಿರೋದೇನೆ, ಈ ತರ ವಿಷಯಗಳನ್ನ ನಿಮ್ಮ ಮೂಲಕ ಹೇಳ್ತಾ ಇರೋದೇ ಹಲವಾರು ಒಂದು ತನಿಖೆಗೆ ಉಪಯೋಗ ಆಗುತ್ತೆ. ಈ ರೀತಿಯಲ್ಲಿ ಅವರಿಗೆ ಅವ್ರು ಏನ್ ನಮಗೆ ಈ ಕೊಡ್ತಾರೋ ದಾಖಲೆಗಳ ಸಮೇತ ಅದನ್ನ ಅವ್ರಿಗೆ ನೀಡ್ತೀನಿ ನಾನು. ಒಂದು ಸಮುದಾಯದ ವಿಚಾರವನ್ನ ತಂದಿರುವಂತದ್ದು ಎಷ್ಟು ಸರಿ? ನನ್ನ ಕಡೆ ಸರ್ ಸಮುದಾಯ ಅಂತಂದ್ರೆ ಇವತ್ತು ಅಲ್ಪಸಂಖ್ಯಾತರು, ಹಿಂದುಳಿದವರು ಮತ್ತು ದಲಿತರು, ಇವರಿಗೆಲ್ಲ ಎಷ್ಟು ಕಾಲಾಂತರಗಳಿಂದ, ವರ್ಷಾನುಗಳಿಂದ, ದಶಕಗಳಿಂದ ಅನ್ಯಾಯ ಆಗ್ತಾ ಇದೆ ಅಂತ ಅದೆಲ್ಲ ನೋಡಿ. ಒಂದು ಸಂದರ್ಭದಲ್ಲೂ ಅನ್ಯಾಯ ಆಗ್ಬೇಕಾ ಅನ್ನೋ ಒಂದು ಪ್ರಶ್ನೆ. ಯಾಕೆಂತಂದ್ರೆ ನಮ್ಮ ತಂದೆಯವರು ನಮಗೆ ಹೇಳ್ಕೊಟ್ಟಿರೋದು ಲಂಕೇಶ್ ಪತ್ರಿಕೆ ಒಂದು ಅಲ್ಪಸಂಖ್ಯಾತರಿಗೆ, ದಲಿತರಿಗೆ, ಹಿಂದುಳಿದವ್ರಿಗೆ ಒಂದು ಧ್ವನಿ ಆಗಿತ್ತು, ಒಂದು ವೇದಿಕೆ ಆಗಿತ್ತು. ಈ ರೀತಿಯಲ್ಲಿ ಇವತ್ತು ನಾವು ತರ್ತಾ ಇರೋದು ಜಾತಿ ಅಲ್ಲ, ಒಂದು ಶೋಷಿತರಿಗೆ ಮತ್ತು ಅನ್ಯಾಯ ಆಗಿರೋರಿಗೆ ಸಮಾಜದಲ್ಲಿ ಅವ್ರಿಗೆ ಮತ್ತೆ ಅನ್ಯಾಯ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ನಿಮ್ಮ ಹತ್ರ ಹೇಳಿರೋದು. ಮತ್ತು ಅದೊಂದೇ ಅಲ್ಲ, ಅದೆಲ್ಲದಕ್ಕಿಂತ ಮುಖ್ಯವಾಗಿ ಬಡವರಿಗೆ ಇವತ್ತು ಕೆಲಸ ಕಳ್ಕೊಂಡಿದ್ದಾರೆ. ಅದು ನ್ಯಾಯ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ನೀವೇ ಯಾಕೆ ಅವರನ್ನ ಮಾಧ್ಯಮದ ಮುಂದೆ ಕರ್ಕೊಂಡ್ ಬಂದು ಅವ್ರ ಮುಖಾಂತರ ಸತ್ಯಾಂಶವನ್ನ ಹೊರಹಾಕ್ಸ್ಬಾರ್ದು? ಸಿ ಇವಾಗ ಏನಾಗಿದೆ, ಪಾಪ ಅವ್ರು ಭಯ ಬಿದ್ದಿದ್ದಾರೆ. ಇವತ್ತು ನೀವು ಹೇಳ್ತಾ ಇದೀರಾ ಅರುಣ ದೇವಿನೋ ಅರುಣಾ ಕುಮಾರಿ ಅವರು ಅಷ್ಟೇ, ಯಾವ ಮಟ್ಟಕ್ಕೆ ಅರುಣಾ ಕುಮಾರಿ, ನಾನು ಅರುಣಾ ಕುಮಾರಿ ಪರ ಅಥವಾ ವಿರೋಧ ಇಲ್ಲ, ನನಗೆ ಅದು ಅವರ ಒಂದು ಹಿನ್ನೆಲೆ, ಅವ್ರ ಇತಿಹಾಸ ಗೊತ್ತಿಲ್ಲ, ಇವಾಗಲೂ ಹೇಳ್ತೀನಿ. ಅದು ಏನ್ ತನಿಖೆ ಆದ್ರೆ ಅದು ತನಿಖೆ ಆದ ನಂತರ ಗೊತ್ತಾಗುತ್ತೆ. ಆದ್ರೆ ಒಬ್ಬ ಮಹಿಳೆ ನಿನ್ನೆ ನೋಡಿದಾಗ, ನಾನು ನಿನ್ನೆ ಮೊನ್ನೆ ನಿಮ್ಮ ಒಂದು ಮಾಧ್ಯಮದ ಮೂಲಕ ಅಳ್ತಾ ಇದ್ರು, ನನ್ನ ಬಿಟ್ಬಿಡಿ ಅಂತ. ಈ ಹಿಂದೆನೂ ಅಷ್ಟೇ, ಸಿ ಡಿ ಲೇಡಿ ಅಂತಂದ್ರೆ ನೀವು ಅದನ್ನು ವರದಿ ಮಾಡಿದ್ರೆ ಅವರು ಅಷ್ಟೇ ಬಿಟ್ಬಿಡಿ ಅಂತ ಇದ್ರು. ಈ ಹಿಂದೆ ಹಲವಾರು ಈ ಡ್ರಗ್ ವಿಷಯದಲ್ಲೂ ನೋಡಿದ್ದೀರಾ, ಬರೀ ಸೆಲೆಬ್ರಿಟೀಸ್ಗೂ, ಸೆಲೆಬ್ರಿಟೀಸ್ಗೆ ಒಂದು ಬೆಣ್ಣೆ ಮತ್ತು ಸಾಮಾನ್ಯರಿಗೆ ಸುಣ್ಣ ಒಂದು ಕಣ್ಗೆ, ಆ ಥರ ರೀತಿಯಲ್ಲಿ ಇವ್ರಿಗೂ ಅಷ್ಟೇ ಭಯ ಇದೆ, ಅನ್ಯಾಯ ಆಗಬಾರ್ದು. ಮತ್ತು ನೀವು ತನಿಖೆ ಮಾಡಿ, ಪೊಲೀಸವರು ತನಿಖೆ ಮಾಡಲಿ, ನಾನು ತನಿಖೆ ಮಾಡ್ತಾ ಇದ್ದೀನಿ. ಹಲವಾರು ಒಂದು ವಿಷಯಗಳು ಸಿಕ್ಕಿದೆ ಮತ್ತು ನನ್ನ ಹತ್ರನೂ ಸಾಕಷ್ಟು ಮಾಹಿತಿಗಳಿದೆ, ಮತ್ತು ನಾನು ಎಲ್ಲ ರೀತಿಯಲ್ಲೂ ತನಿಖೆಗೆ ಹೆಲ್ಪ್ ಮಾಡ್ತೀನಿ. ಮತ್ತು ಯಾರು ನನ್ನನ್ನು ಡಿನೈ ಮಾಡೋಕ್ಕೆ ಹೋದಾಗ ನಾನು ನಿಮ್ಮ ಮುಂದೆ ಬಂದು ನನ್ನ ಒಂದು ತನಿಖಾ ವರದಿಯ ಮೂಲಕ, ನನ್ನ ಒಂದು ತನಿಖಾ ತಂಡದ ಮೂಲಕ ಒಂದು ಮಾಹಿತಿ ಸಿಕ್ಕಿರೋದು ದರ್ಶನ್ನೇ ಹೊಡೆದಿರೋದು. ದರ್ಶನ್ ಹೊಡೆದಿದ್ದಾರೆ ಮತ್ತು ಸಂದೇಶ್ ನಾಗರಾಜು ಮತ್ತು ಸಂದೇಶ್ ಮಗ ಓನರು 3 ಗಂಟೆ ರಾತ್ರಿ ಬಂದು ಒಂದು ಏನಾಯ್ತು ಒಂದು ಘಟನೆ ನೋಡಕ್ ಬಂದಾಗ ಇಡೀ ವೆಯ್ಟರ್ಸ್, ಇಡೀ ಸಪ್ಲೈಯರ್ಸ್ ಒಂದು ಗ್ರೂಪ್ ಅವರೆಲ್ಲನೂ ಕೆಲಸ ಬಿಡೋದಕ್ಕೆ ರೆಡಿ ಆಗಿದ್ರು, ಒಂದು ಅನ್ಯಾಯ ಆಗಿ ಅಳ್ತಾ ಇದ್ರು. ಈ ಸಂದರ್ಭದಲ್ಲಿ ಬೆಳಿಗ್ಗೆ ಸಂದೇಶ್ ನಾಗರಾಜ್ ಅವರು ಬಂದು ಅವ್ರನ್ನೆಲ್ಲ ಕಾಂಪ್ರಮೈಸ್ ಮಾಡಿ ದರ್ಶನ್ ಮತ್ತು ಅವರ ತಂಡನ ಆಚೆ ದಬ್ಬಿ ಅವತ್ತಿನ ದಿನ ಅವರಿಬ್ಬರಿಗೂ ಗಲಾಟೆ ಆಗಿ ಅವತ್ತಿನ ದಿನ ಇಂದ ಇವತ್ತು ತನಕ ಯಾಕೆ ದರ್ಶನ್ ಸಂದೇಶ್ ನಾಗರಾಜ್ ಹೋಟೆಲ್ ಹೋಗಿಲ್ಲ, ಇದೇ ಕಾರಣ ಅಂತ ಹೇಳ್ತೀನಿ ನಾನು. ಇದೇ ನೀವು ತನಿಖೆ ಮಾಡಿ ಏನಂತಂದ್ರೆ, ನಾನು ಹೇಳ್ತಾ ಇರೋದು ನಮ್ಮ ಒಂದು ತನಿಖಾ ತಂಡದ ಇಡೀ ಅವರು ಮಾಡಿರೋ ಕೆಲಸದ ಮೂಲಕ ಹೇಳ್ತಾ ಇದ್ದೀನಿ. ಖಂಡಿತ ಇವತ್ತವರು ನೀವು ಒಂದ್ ಸ್ವಲ್ಪ ತನಿಖೆ ಮಾಡಿ, ನಾನು ವಿಷಯಗಳನ್ನ ಹೇಳ್ತಾ ಇದ್ದೀನಿ, ಏನಾಗಿದೆ ಅನ್ಯಾಯ, ಏನಾಗಿದೆ ಘಟನೆ. ನೀವು ಇನ್ನೊಂದು ದೊಡ್ಡ ದೊಡ್ಡ ವೇದಿಕೆ, ಒಂದು ದೊಡ್ಡ ಮಾಧ್ಯಮದವರು, ನೀವು ಒಂದ್ ಸ್ವಲ್ಪ ತನಿಖೆ ಮಾಡಿ, ನೀವು ಅವ್ರಿಗೆ ನ್ಯಾಯ ಒದಗಿಸ್ಕೊಡಿ ಬಡವರಿಗೆ, ಸಾಮಾನ್ಯರಿಗೆ. ಯಾಕಂದ್ರೆ ಅನ್ಯಾಯ ಆಗಿದೆ ಅಲ್ಲಿ, ಮತ್ತಿನ್ನೂ ಅಲ್ಲಿ ಹಲವಾರು ಘಟನೆಗಳು ಈ ತರ ನಡೆದಿರೋದು ನಿಮ್ಗೆ ಹೇಳಿದೀನಿ ವಿಷಯಗಳು. ಇದ್ರ ಬಗ್ಗೆ ನೀವು ಮುಂದುವರಿಸಿ ಇನ್ನೂ ಹೆಚ್ಚು ತನಿಖೆ ಮಾಡಿ ಮತ್ತು ಎಲ್ಲ ಪೊಲೀಸರಿಗೂ ಸಹಕರಿಸಿ ಒಂದು ನ್ಯಾಯ ಒದಗಿಸೋದು ನಮ್ಮ ಕರ್ತವ್ಯ. ಸರ್, ಈಗ ಗಂಗಾಧರ್ ಮುಂದೆ ಬಂದು ಕಂಪ್ಲೇಂಟ್ ಕೊಡಲಿಲ್ಲ ಅಂದ್ರೆ ಹೇಗ್ ತಗೋತಾರೆ ಅಂತ ಹೇಳಿ ಸರ್? ಸುವಮೋಟೋ ಕೇಸ್ ಆಗುತ್ತೆ. ಇನ್ಫ್ಯಾಕ್ಟ್ ಯಾರೋ ಒಬ್ರು ತಲೆ ಸೀಳ್ತೀನಿ, ತಲೆ ಹೊಡಿತೀನಿ ಅಂತಂದ್ರೆ ಅದು ಯಾರ ಒಂದು ಸುವಮೋಟೋ ಕೇಸ್ ಹಾಕ್ಬೋದು, ಅವಾಗ ಒಳಗೆ ಹೋಗ್ತಾರೆ. ಯಾಕಂದ್ರೆ ಆ ತರ ಒಂದು ನೀವು ಥ್ರೆಟ್ನಿಂಗು ಅಥವಾ ಒಂದು ಏನಂತಾರೆ ಆ ತರ ಥ್ರೆಟ್ನಿಂಗ್ ಸ್ಟೇಟ್ಮೆಂಟ್ಸ್ಗಳು ಕೊಡೋಕ್ಕಾಗಲ್ಲ. ನಾನು ಕೊಲೆ ಮಾಡ್ತೀನಿ ಅಥವಾ ನಿನ್ನನ್ನು ಸಾಯಿಸ್ತೀನಿ ಅನ್ನೋದಕ್ಕೂ ಹೇಳೋಕ್ಕಾಗಲ್ಲ, ಆ ಥರದ್ದೆಲ್ಲ ಮಾತಾಡೋಕ್ಕಾಗಲ್ಲ. ಅದು ತುಂಬ ದುರಂತ, ಅದು ಗೊತ್ತಿಲ್ಲ ಹಲವಾರು ಜನಕ್ಕೆ. ಸರ್, ಇನ್ನೊಂದು ವಿಷಯ ಹೇಳ್ತೀನಿ, ನೀವು ಮಾತಾಡೋ ಸಂದರ್ಭದಲ್ಲಿ ಈಗ ನಿರ್ಮಾಪಕರಿಗೂ ಕೂಡ ಹೊಡೆದಿದ್ದಾರೆ ಮತ್ತೆ ನಿರ್ದೇಶಕರು ಕೂಡ ಹೊಡೆದಿದ್ದಾರೆ ಅನ್ನೋ ಮಾತನ್ನ ಹೇಳಿದ್ರಿ. ಹಾಗಾಗಿ ಹಲವಾರು ಈ ತರ ಘಟನೆಗಳು ನಮ್ಮ ಚಿತ್ರರಂಗದಲ್ಲಿ ಹಲವಾರು ಜನಕ್ಕೆ ಗೊತ್ತಿದೆ. ಅವ್ರು ನೀವು ತನಿಖೆ ಮಾಡಿ, ಯಾಕಂದ್ರೆ ನಮ್ಮ ತನಿಖಾ ತಂಡ ಈ ವಿಷಯಗಳು ಒಂದು ಹಲವಾರು ಜನದ ಹತ್ರ ಮಾತಾಡಿಸಿ ಅವರ ಮೂಲಕ ಒಂದು
ಇನ್ವೆಸ್ಟಿಗೇಷನ್ ಮಾಡಿ ಈ ತರ ಎಲ್ಲ ಕಲೆಕ್ಟ್ ಮಾಡರೋದು ನಿಮಗೂ ಗೊತ್ತಿದೆ ನೀವು ಚಿತ್ರರಂಗದ ಪತ್ರಕರ್ತರು ನಿಮಗೂ ಗೊತ್ತಿದೆ ಮತ್ತು ಹಲವಾರು ಜನಕ್ಕೆ ಗೊತ್ತಿದೆ ಚಿತ್ರರಂಗದಲ್ಲಿ ಹಲವಾರು ವಿಷಯಗಳು ಈ ತರ ಬರಿ ಒಂದು ಗಾಳಿ ಸುದ್ದಿ ಅಷ್ಟೇ ಅಲ್ಲ ಖಚಿತವಾಗಿದೆ ಅದನ್ನ ನೀವು ನಿಮಗೂ ಗೊತ್ತಿದೆ ಮತ್ತು ವರದಿಗಳು ಬಂದಿದೆ ಈ ಮೂಲಕ ಈ ಹಿಂದೆ ಡೈರೆಕ್ಟರ್ಸ್ ಬದೇ ಬಿದ್ದಿರೋದು ಈ ಹಿಂದೆ ನಿಮಗೆ ಗೊತ್ತಿದೆ